ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಮೇಲೆ ನೋಡಿರ್ಬೋದು ಸ್ನೇಹಿತರೆ ಬಹಳ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ಹೇಳಿಕೊಡುತ್ತಿದ್ದೇನೆ ನಿಮ್ಮ ಎಲ್ಲರಿಗೂ ಯೂಸ್ ಆಗುತ್ತೆ ಸ್ನೇಹಿತರೆ ಇದು ಎಲ್ಲರಿಗೂ ಈ ಒಂದು ಮಾಹಿತಿ ಯೂಸ್ ಆಗುತ್ತೆ ಯಾಕಂದರೆ ನೋಡಿ ತುಂಬ ಜನ ನನಗೆ ಕಮೆಂಟ್ಸ್ ಇದ್ರು ಮತ್ತು ತುಂಬ ಜನ ಟೆಲಿಗ್ರಾಮಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಸರ್ ಆಧಾರ್ ಕಾರ್ಡ್ ಮಿಸ್ಸಿಂಗ್ ಆಗಿದೆ ಆಧಾರ್ ಕಾರ್ಡ್ ಕಳೆದೋಗಿದೆ ಆಧಾರ್ ಕಾರ್ಡ್ ನಂಬರ್ ನಮ್ಮ ಹತ್ರ ಇಲ್ಲ ಹಾಗಾದರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ತುಂಬಾ ಜನ ಕೇಳ್ತಾ ಇದ್ರು ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ಏನಾದರೂ ಕಳೆದೋಗಿದ್ರೆ ಆ ಹಳೆಯ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಹತ್ರ ಇಲ್ಲದಿದ್ದರೆ ಕೇವಲ ಒಂದು ನಿಮಿಷದಲ್ಲಿ ಕೇವಲ ಒಂದು ನಿಮಿಷದಲ್ಲಿ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ನಂಬರ್ನ ನೀವು ಹುಡುಕಿ ತೆಗೆಯಬಹುದು ಮತ್ತೆ ಡೌನ್ಲೋಡ್ ಕೂಡ ಮಾಡಬಹುದು ತುಂಬ ಜನಕ್ಕೆ ತೊಂದರೆ ಆಗುತ್ತಿತ್ತು ಹಳೆಯ ಆಧಾರ್ ಕಾರ್ಡ್ ಕಳೆದೋಗಿದೆ ಹಳೆಯ ಆಧಾರ್ ಕಾರ್ಡ್ ನಂಬರ್ ಎಲ್ಲೂ ಸಿಗುತ್ತಿಲ್ಲ ಹಾಗಾದರೆ ಮತ್ತೆ ಹೊಸ ಆಧಾರ್ ಕಾರ್ಡ್ ಮಾಡಬೇಕಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ರು ನೋಡಿ ಈ ಯೋಚನೆ ತಪ್ಪಾಗಿದೆ ಸ್ನೇಹಿತರೆ ಹಳೆಯ ಆಧಾರ್ ಕಾರ್ಡ್ ಇದ್ದಾಗ ಹೊಸ ಆಧಾರ್ ಕಾರ್ಡ್ ಮಾಡಿಸೋಕ್ಕೆ ಹೋದರೆ ಯಾವ ಕಾರಣಕ್ಕೂ ಹೊಸ ಆಧಾರ್ ಕಾರ್ಡ್ ಆಗುವುದಿಲ್ಲ ಎಷ್ಟು ಸಲ ನೀವು ಹೊಸ ಆಧಾರ್ ಕಾರ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೀರಾ ಅಷ್ಟು ಸಲ ರಿಜೆಕ್ಟ್ ಆಗುತ್ತದೆ ಹಾಗಾದರೆ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ನಂಬರನ್ನೇ ಹುಡುಕಿ ತೆಗೆದು ಮತ್ತೆ ಅದನ್ನು ರೀಪ್ರಿಂಟ್ ತೊಗೋಬೇಕು ಸ್ನೇಹಿತರೆ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಳೆಯ ಆಧಾರ್ ಕಾರ್ಡ್ನ ಹುಡುಕಿ ತೆಗೆದು ಯಾವ ರೀತಿ ರೀಪ್ರಿಂಟ್ ತೊಗೋಬೇಕಂತ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮಿಸ್ ಕೂಡ ಮಾಡ್ಕೋಬೇಡಿ ದಯವಿಟ್ಟು ಈಗಲೇ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮೆಲ್ಲರ ಒಂದು ಸಹಾಯದ ಮೇರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಕಡೆಗೆ ಮುನ್ನುಗ್ಗುತ್ತಿದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ನೀವುಗಳು ಹೀಗೆ ನಿಮ್ಮ ಸಹಕಾರ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ಸದಾಕಾಲ ಇರಲಿ ಅಂತ ನಾನು ನಿಮ್ಮ ಹತ್ರ ಬೇಡಿಕೊಳ್ಳುತ್ತೇನೆ ಸ್ನೇಹಿತರೆ ನೋಡಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಆಗಲಿ ಅಥವಾ ಫೈರ್ ಫಾಕ್ಸ್ ಆಗಲಿ ಇದರಲ್ಲಿ ಯು ಎ ಐ ಡಿ ಎ ಐ ಅಂತ ಟೈಪ್ ಮಾಡ್ಕೊಳ್ಳಿ ಯು ಎ ಐ ಡಿ ಐ ಅಂತ ಟೈಪ್ ಮಾಡಿ ಉದಯ್ ಅಂತ ಬರುತ್ತೆ ಇಲ್ಲಿದೆ ನೋಡಿ ಯು ಐ ಡಿ ಎ ಐ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇಕಾದರೆ ಇದರ ಲಿಂಕ್ ಕೂಡ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ ಇವಾಗ ಹಳೆಯ ಆಧಾರ್ ಕಾರ್ಡ್ ಕಳೆದೋಗಿದೆ ನಂಬರ್ ಇಲ್ಲ ಹಾಗಾದರೆ ಹುಡುಕೋದು ಹೇಗೆ ಇಲ್ಲಿದೆ ಸ್ನೇಹಿತರೆ ಟ್ವಿಸ್ಟು ಯಾವ ರೀತಿ ಹುಡುಕಬೇಕಂತ ಸಿಂಪಲ್ ಆಗಿ ನೋಡಿ ಇಷ್ಟೆಲ್ಲ ಆಪ್ಷನ್ಗಳು ಕಾಣ್ತವೆ ನಿಮಗೆ ಈ ಆಪ್ಷನಲ್ಲಿ ನೋಡಿ ತುಂಬ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಈ ಒಂದು ಆಧಾರ್ ವೆಬ್ಸೈಟಲ್ಲಿ ಪ್ರತಿಯೊಂದು ಕೆಲಸ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಬೇಕಂತ ಹೇಳಿ ನೋಡಿ ಇಲ್ಲಿ ಸಿಂಪಲ್ ಆಗಿ ಏನ್ ಮಾಡಬೇಕಾಗಿಲ್ಲ ಇಲ್ಲಿ ಕೆಳಗಡೆ ಇದನ್ನ ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿ ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನಿಮ್ಗೆ ಗೆಟ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಈ ಗೆಟ್ ಆಧಾರ್ ಆಪ್ಷನ್ ಈ ಗೆಟ್ ಆಧಾರ್ ಆಪ್ಷನ್ ಅಲ್ಲಿ ಇಲ್ಲಿ ನಿಮ್ಗೆ ಏನ್ ಆಪ್ಷನ್ ಇದೆ ರಿಟ್ರೈವ್ ಲಾಸ್ಟ್ ಆರ್ ಫಾರ್ಗೆಟ್ ಯು ಐ ಡಿ ಅಂತ ಬರುತ್ತೆ ಇಲ್ಲಿ ನೋಡಿ ರಿಟ್ರೈವ್ ಲಾಸ್ಟ್ ಆರ್ ಫಾರ್ಗೆಟ್ ಯು ಐ ಡಿ ಅಂತ ಬರುತ್ತೆ ಅಥವಾ ಇ ಐ ಡಿ ಅಂತ ಬರುತ್ತೆ ತಾವು ಸಿಂಪಲ್ ಆಗಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೇಕಾದರೆ ನಾನು ಡೈರೆಕ್ಟಾಗಿ ಈ ಒಂದು ಲಿಂಕ್ ಏನಿದೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೇನೆ ನೀವು ಕ್ಲಿಕ್ ಮಾಡಿ ನೇರವಾಗಿ ಇಲ್ಲಿಂದ ಹುಡುಕಬಹುದು ಇಲ್ಲಿ ನೋಡಿ ಇವಾಗ ನಿಮಗೆ ಇಲ್ಲಿ ಎಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಆಧಾರ್ ನಂಬರ್ ಎನ್ರೋಲ್ಮೆಂಟ್ ಐ ಡಿ ಇವೆರಡೂ ಕೂಡ ನಮ್ಮ ಹತ್ರ ಇಲ್ಲ ಹಾಗಾದರೆ ಏನು ಮಾಡಬೇಕು ಇಲ್ಲಿ ನಿಮ್ಮ ಹೆಸರನ್ನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಆ ರೀತಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರಿಯಾಗಿ ನಿಮ್ಮ ಹಳೆಯ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಜ್ಞಾಪಕ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳುತ್ತಿದೆ ನಿಮ್ಮ ಹಳೆಯ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆನಾ ಇಲ್ಲಿ ಹಳೆಯ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಕ್ಕೆ ನಾನು ಹೇಳಿಲ್ಲ ನಿಮಗೆ ಕೇವಲ ನಿಮ್ಮ ಹಳೆಯ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಹೆಸರನ್ನ ಎಂಟ್ರಿ ಮಾಡಲೇಬೇಕು ನಿಮ್ಮ ಹಳೆಯ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆನಾ ಇದ್ದರೆ ಆ ಮೊಬೈಲ್ ನಂಬರ್ ನಿಮ್ಮ ಹತ್ತಿರ ಇದ್ದರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಇನ್ ಕೇಸ್ ಮೊಬೈಲ್ ನಂಬರ್ ಕೂಡ ಇಲ್ಲ ಇಮೇಲ್ ಐ ಡಿ ಏನಾದರೂ ಲಿಂಕ್ ಇದೆನಾ ಇಮೇಲ್ ಐ ಡಿ ಲಿಂಕ್ ಇದ್ದರೆ ಇಲ್ಲಿ ಇಮೇಲ್ ಐ ಡಿನ ಎಂಟ್ರಿ ಮಾಡಿಕೊಳ್ಳಿ ಈ ಎರಡು ಆಪ್ಷನ್ಗಳಲ್ಲಿ ಮೊಬೈಲ್ ನಂಬರ್ ಆದರೂ ಅಟ್ಲೀಸ್ಟ್ ನಿಮ್ಮ ಇಮೇಲ್ ಐ ಡಿ ಆದರೂ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರಲೇಬೇಕು ಇಲ್ಲದಿದ್ದರೆ ಯಾವ ಕಾರಣಕ್ಕೂ ಇಲ್ಲಿ ಹಳೆಯ ಆಧಾರ್ ಕಾರ್ಡ್ನ ಪ್ರಿಂಟ್ ತಗೊಳಕ್ಕೆ ಸಾಧ್ಯ ಇಲ್ಲ ಹಳೆಯ ಆಧಾರ್ ಕಾರ್ಡ್ ನಂಬರ್ ನಿಮಗೆ ಹುಡುಕೋಕೆ ಸಾಧ್ಯವಿಲ್ಲ ಹಾಗಾದರೆ ಬನ್ನಿ ಇವಾಗ ನನ್ನ ಹಳೆಯ ಆಧಾರ್ ಕಾರ್ಡ್ ಕಳೆದೋಗಿದೆ ನಾನು ನನ್ನ ಹಳೆಯ ಆಧಾರ್ ಕಾರ್ಡ್ಗೆ ನನ್ನ ಮೊಬೈಲ್ ನಂಬರ್ ಲಿಂಕ್ ಕೂಡ ಕೊಟ್ಟಿದ್ದೇನೆ ಇಮೇಲ್ ಐ ಡಿ ಕೂಡ ಲಿಂಕ್ ಕೊಟ್ಟಿದ್ದೇನೆ ಇವಾಗ ನಾನು ನಿಮಗೆ ನನ್ನ ಇಮೇಲ್ ಐ ಡಿನ ಎಂಟ್ರಿ ಮಾಡಿ ಇಮೇಲ್ ಐ ಡಿ ಮುಖಾಂತರ ನಿಮಗೆ ನನ್ನ ಹಳೆಯ ಆಧಾರ್ ಕಾರ್ಡ್ ನಂಬರ್ನ ಓಪನ್ ಮಾಡಿ ತೋರಿಸಿಕೊಡುತ್ತೇನೆ ನನ್ನ ಹಳೆಯ ಇಮೇಲ್ ಐ ಡಿನ ಇಲ್ಲಿ ಎಂಟ್ರಿ ಮಾಡಿದ್ದೇನೆ ಇನ್ ಕೇಸ್ ನಿಮ್ಮ ಹಳೆಯ ಆಧಾರ್ ಕಾರ್ಡ್ಗೆ ಇಮೇಲ್ ಐ ಡಿ ಲಿಂಕ್ ಇಲ್ಲ ಅಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸಿಂಪಲ್ ಎರಡರಲ್ಲಿ ಒಂದನ್ನು ಆಪ್ಷನ್ನ ಹಾಕಿ ಮೇಲೆ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ಇದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಟೈಪ್ ಮಾಡಿದಾಗ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಮೇಲ್ ಐ ಡಿಗೆ ಒ ಟಿ ಪಿ ಕಳಿಸಿ ಕೊಡುತ್ತಾರೆ ಸ್ನೇಹಿತರೆ ನಿಮ್ಮ ಒಂದು ಮೇಲ್ ಐ ಡಿಗೆ ನೋಡಿ ಓ ಟಿ ಪಿ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಚೆಕ್ ಯುವರ್ ಇಮೇಲ್ ಅಂತ ಬರುತ್ತೆ ಸರಿನಾ ಇಲ್ಲಿ ಆ ಒಂದು ಆರು ಡಿಜಿಟ್ ಒ ಟಿ ಪಿ ಕಳಿಸಿ ಕೊಟ್ಟಿರ್ತಾರೆ ನಿಮ್ಮ ಮೇಲ್ ಐ ಡಿಗೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕು ನೋಡಿ ಇವಾಗ ನಾನು ನನ್ನ ಹಳೆಯ ಮೇಲ್ ಐ ಡಿನ ಇಲ್ಲಿ ಓಪನ್ ಮಾಡುತ್ತೇನೆ ನನ್ನ ಮೇಲ್ ಐ ಡಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೇಲ್ ಐ ಡಿ ನೋಡಿ ಇವಾಗ ಮೇಲ್ ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೇಲ್ ಐಡಿನ ಇಲ್ಲಿ ನಾನು ಓಪನ್ ಮಾಡಿ ತೋರಿಸಿಕೊಡುತ್ತೇನೆ ಇಲ್ಲಿ ಯಾವ ರೀತಿ ಓ ಟಿ ಪಿ ಬಂದಿರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಓ ಟಿ ಪಿ ಅಂತ ಬಂದಿದೆ ಸರಿನಾ ಈ ಆಧಾರ್ ಓ ಟಿ ಪಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇವರ ಆಧಾರ್ ನಂಬರ್ ನೋಡಿ ಕೊನೆಯ ನಾಲ್ಕು ಡಿಜಿಟ್ ನಮ್ಮ ಆಧಾರ್ ನಂಬರ್ ಬಂತು ಇಲ್ಲಿ ಪಿನ್ ಅಂತ ಬರುತ್ತೆ ಸಿಕ್ಸ್ ಡಿಜಿಟ್ ಪಿನ್ನು ಈ ಸಿಕ್ಸ್ ಡಿಜಿಟ್ ಪಿನ್ನ ಈ ಒಂದು ಒ ಟಿ ಪಿನ ಇಲ್ಲಿ ಸಿಂಪಲ್ ಆಗಿ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಸಿಕ್ಸ್ ಡಿಜಿಟ್ ಟಿ ಪಿ ಬಂದಿರುತ್ತೆ ಇದನ್ನು ಟೈಪ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ನಿಮಗೆ ಈ ರೀತಿ ಬರುತ್ತೆ ಯುವರ್ ಯು ಎ ಐ ಡಿ ಈಸ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ನಿಮ್ಮ ಇಮೇಲ್ ಐ ಡಿಗೆ ಕಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಬಹುದು ಇಲ್ಲಿ ನಮ್ಮ ಮೊಬೈಲ್ ನಂಬರ್ಗೂ ಒಂದು ಆಧಾರ್ ಕಾರ್ಡ್ ನಂಬರ್ ಬಂದಿದೆ ಇಲ್ಲಿ ನಮ್ಮ ಇಮೇಲ್ ಐ ಡಿಗೂ ಆಧಾರ್ ಕಾರ್ಡ್ ನಂಬರ್ ಬಂದಿದೆ ಸ್ನೇಹಿತರೆ ನೋಡಿ ನಮ್ಮ ಮೊಬೈಲ್ಗೂ ಕೂಡ ಹಳೆಯ ಆಧಾರ್ ಕಾರ್ಡ್ ನಂಬರ್ ಬಂದಿದೆ ಮತ್ತು ಇಮೇಲ್ ಐ ಡಿಗೂ ಕೂಡ ಹಳೆಯ ಆಧಾರ್ ಕಾರ್ಡ್ ನಂಬರ್ ಬಂದಿದೆ ಸ್ನೇಹಿತರೆ ಇಲ್ಲಿ ನಿಮಗೆ ಲೈವ್ ಆಗಿ ಓಪನ್ ಮಾಡಿ ತೋರಿಸಿಕೊಡುತ್ತೇನೆ ನೋಡಿ ಇಲ್ಲಿ ನಮ್ಮ ಮೊಬೈಲ್ ನಂಬರ್ಗೂ ಇಲ್ಲಿ ಇಮೇಲ್ ಐ ಡಿ ಬಂದಿದೆ ಇಲ್ಲಿ ಇಮೇಲ್ ಐ ಡಿಗೂ ಕೂಡ ಇಲ್ಲಿ ನೋಡ್ಬೋದು ರೆಜಿಸ್ಟ್ ಯುವರ್ ರಿಜಿಸ್ಟ್ರಡ್ ಇಮೇಲ್ ಐಜಿ ಈಸ್ ಅಸಿಸ್ಟೆಂಟ್ ಟು ಆಕ್ಸಿಸ್ ಆಧಾರ್ ಆನ್ಲೈನ್ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ನಮ್ಮ ಆಧಾರ್ ನೋಡಿ ಇ ಮೇಲ್ ಐ ಡಿಗೆ ಒ ಟಿ ಪಿ ಬಂದಿತ್ತು ಇಲ್ಲಿದೆ ನೋಡಿ ಈ ಮೇಲ್ ಐ ಡಿಗೆ ಓ ಟಿ ಪಿ ಬಂದಿತ್ತು ಮತ್ತೆ ರಿಟರ್ನ್ ಇದೇ ಮೇಲ್ ಐ ಡಿಗೆ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಅಂತ ಬಂದು ನಮ್ಮ ಹಳೆಯ ಆಧಾರ್ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಹಳೆಯ ಆಧಾರ್ ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ಮೊಬೈಲ್ ನಂಬರ್ಗೆ ಸಂಪೂರ್ಣವಾದಂಥ ಹಳೆಯ ಆಧಾರ್ ಕಾರ್ಡ್ ನಂಬರ್ ಕೂಡ ಬರುತ್ತೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಓಪನ್ ಮಾಡಿ ಇಲ್ಲಿ ನೋಡಬಹುದು ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ಗೆ ಹಳೆಯ ಆಧಾರ್ ಕಾರ್ಡ್ ನಂಬರ್ ಕೂಡ ಬಂದಿದೆ ಇವಾಗ ನಾನು ಬೇಕಾದರೆ ಅದರ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಕಳಿಸಿ ಕೊಡುತ್ತೇನೆ ಸ್ನೇಹಿತರೆ ಹಾಗಾದರೆ ನಿಮ್ಮ ಮಿಸ್ ಆಗಿರುವಂಥ ಈ ಒಂದು ಹಳೆಯ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ನೀವು ಇಲ್ಲಿ ತುಂಬ ಸುಲಭವಾಗಿ ಪಡೆಯಬಹುದು ಮತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ಡೈರೆಕ್ಟಾಗಿ ನಿಮಗೆ ಡೌನ್ಲೋಡ್ ಕೂಡ ಇಲ್ಲಿ ಮಾಡಬಹುದು ಡೌನ್ಲೋಡ್ ಇ ಆಧಾರ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಆಗೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂಥ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಈ ಒಂದು ಕೋಡ್ನ ಎಂಟ್ರಿ ಮಾಡಿ ಸೆಂಡ್ ಅಂತ ಕೊಟ್ಟಾಗ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿದ್ರೆ ಸಾಕು ನಿಮ್ಮ ಹಳೆಯ ಆಧಾರ್ ಕಾರ್ಡ್ ಇಲ್ಲಿ ತುಂಬ ಸುಲಭವಾಗಿ ಡೌನ್ಲೋಡ್ ಆಗುತ್ತೆ ಅದರ ನಂಬರ್ ಕೂಡ ನಿಮಗೆ ಸಿಗುತ್ತೆ ಈ ರೀತಿಯಾಗಿ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ನಂಬರ್ನ ನೀವು ಸುಲಭವಾಗಿ ಇಲ್ಲಿ ಹುಡುಕಿ ತೆಗೆಯಬಹುದು ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಮಾಹಿತಿ ನಿಮಗೆ ಇರಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೇನೆ ಅದಕ್ಕೆ ನಿಮ್ಮ ಹಳೆಯ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಬಹಳ ಉತ್ತಮ ಸ್ನೇಹಿತರೆ ಬಹಳ ಉತ್ತಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು